ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಥಮ ಬ್ಯಾಚ್ ಅನ್ನು ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ವಿಶ್ವ ಪ್ರಸಿದ್ಧ ಚೆನ್ನೈನ ಏಪೋಟೊ ಬಯಲರಿ ಶಸ್ತ್ರ ಚಿಕಿತ್ಸಕರಾದ ಡಾ ಮೊಹಮ್ಮದ್ ರಿಲ್ಲರ್ ಅವರು ಎಂಬಿಬಿಎಸ್ ವ್ಯಾಸಂಗ ಪೂರೈಸಿದ ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೊಹಮ್ಮದ್ ರಿಲ್ಲರ್ ಅವರು ಎಂಬಿಬಿಎಸ್ ಪೂರೈಸಿದ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕೆಂದು ತಿಳಿ ಹೇಳಿದರು. ವ್ಯಾಸಂಗ ಪೂರೈಸಿದ ನಿಮಗೆ ಮುಂದೆ ತುಂಬಾ ಜವಾಬ್ದಾರಿ ಇದ್ದು, ನಿಮ್ಮ ಬಳಿ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ರೀಲರ್ ಅವರು ತಿಳಿಸಿದರು. You melt when you see the sufferings of people. I know it's tough, particularly, you know, when I asked my daughter is also a medical graduate, asked her whether she wants to do pediatrics. The first thing she said was that she can't see children suffering, and therefore it's very difficult to do as a professional. But we have to see people suffering, and it's actually the compassion that we build that's important for us. And I want you to keep learning and show a desire at learning. And I will finish off with a great Tamil poet. When he was asked about, he wrote the Tamil Ramayana. I don't know if you know anything about Kamba Ramayana. It's got 12,000 poetry, and it's a hugely successful, hugely beautiful poetry that we have in the Tamil literature. ಇದೇ ಸಂದರ್ಭದಲ್ಲಿ ವಿವಿಧ ವಿಷಯಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ರಾಜ್ಯಸಭಾ ಸದಸ್ಯ ಡಾ ವಿಕಾಸ್ ಮಹಾತ್ಮೆ, ಶ್ರೀದೇವಿ ವೈದ್ಯಕೀಯ ಡೆನ್ ಡಾ ಸಿಎಸ್ ಗುರುಮೂರ್ತಿ, ಶ್ರೀದೇವಿ ಸಂಸ್ಥೆಯ ನಿರ್ದೇಶಕ ಡಾ ರಮಣ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕ ಎಂಎಸ್ ಪಾಟೀಲ್, ಕಾಲೇಜಿನ ಪ್ರಾಂಶುಪಾಲ ಡಾ ಡಿಕೆ ಮಹಾಬಲರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾ ಎಂಆರ್ ಹುಲಿನಾಯ್ಕರ್ ಅಧ್ಯಕ್ಷತೆ ವಹಿಸಿದರು. ತುಮಕೂರಿನ ಸಿದ್ದಗಂಗಾ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನವನ್ನು 3 ಲಕ್ಷ ಮಂದಿ ವೀಕ್ಷಿಸಿದರೆಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಹೇಳಿದ್ದಾರೆ. ಸಿದ್ದಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ 3 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡರು ತಿಳಿಸಿದರು. ಸಿದ್ದಗಂಗಾ ಕ್ಷೇತ್ರದ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ರೈತರು ವಸ್ತು ಪ್ರದರ್ಶನದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆಂದು ತಿಳಿಸಿದರು. ಮಠದ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ತಾವು ಸಂಪೂರ್ಣ ಸಹಕಾರ ನೀಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಪರಮಪೂಜ್ಯರು ವಸ್ತು ಪ್ರದರ್ಶನ ಸುಮಾರು 3 ಲಕ್ಷ, ಅದರಲ್ಲೂ ಬಹುತೇಕ ರೈತರು ಭೇಟಿ ಕೊಟ್ಟು ಈ ಒಂದು ಕೈಗಾರಿಕಾ ವಸ್ತು ಪ್ರದರ್ಶನದ ವೀಕ್ಷಣೆಯನ್ನು ಮಾಡಿದ್ದಾರೆ. ವಸ್ತು ಪ್ರದರ್ಶನದ ಮೂಲ ಉದ್ದೇಶ ಇವತ್ತು ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಹೊಸ ಹೊಸ ಆವಿಷ್ಕಾರಗಳಲ್ಲಿ ಏನು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮಾತನಾಡಿ, ಸಕಾಲದಲ್ಲಿ ಮಳೆ ಇಲ್ಲದೆ ರೈತರು ತತ್ತರಿಸುತ್ತಿದ್ದು, ಬರಗಾಲ ಇರುವ ಪರಿಸ್ಥಿತಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇಂತಹ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಗಳು ಹೆಚ್ಚು ಹೆಚ್ಚಾಗಿ ನಡೆಯುವ ಮೂಲಕ ರೈತರಿಗೆ ಹೆಚ್ಚಿನ ಮಾಹಿತಿ ದೊರೆಯಲಿದೆ ಎಂದರು. ಶ್ರಮ ಏನಿದೆ ವೇಸ್ಟ್ ಆಗಲಿಲ್ಲ, ಯಾಕಂತ ಹೇಳಿದ್ರೆ ಇಂತಹ ಒಂದು ದೊಡ್ಡ ಸಮಾರಂಭದಲ್ಲಿ ಎಲ್ಲ ಬಂದಿರುವಂತಹ ರೈತರುಗಳಿಗೆ ಹೆಚ್ಚಿನ ಒಂದು ಅರಿವು ಮೂಡಿಸುವಂತ ಒಂದು ನಾವು ಇವತ್ತು ಏನು ವಸ್ತು ಪ್ರದರ್ಶನ ಇಟ್ಕೊಂಡಿದ್ದೇವೆ. ಅದನ್ನ ವಾಪಸ್ ನಮ್ಮ ಊರುಗಳಿಗೆ ಹೋದಾಗ ಇನ್ನೊಂದಷ್ಟು ಲಕ್ಷ ಜನ ರೈತರುಗಳಿಗೆ ಈ ಮಾಹಿತಿನ ತಿಳಿಸ್ತಾರೆ. ಸೊ ಇಂತಹ ಈ ಒಂದು ರೆಪ್ಲಿಕೇಶನ್ ಇಂದ ಬಹುಶಃ ಈ ಒಂದು ಜಿಲ್ಲೆನೇ ಅಲ್ಲ, ಪ್ರತಿಯೊಂದು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತ ಎಲ್ಲಾ ರೈತರುಗಳಿಗೂ ಈ ಒಂದು ಮಾಹಿತಿ ತಂತಾಗ ಬಹುಶಃ ಹೊಸ ಹೊಸ ತಂತ್ರಜ್ಞಾನಗಳನ್ನು. ಕೃಷಿ, ಅರಣ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಬಹುಮಾನ ವಿತರಿಸಲಾಯಿತು. ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಶೋಭಾರಾಣಿ, ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿ ಆರ್ಮಾಲ, ತಾಲೂಕು ಪಂಚಾಯಿತಿ ಸದಸ್ಯೆ ಮಮತಾ, ಮೈಥಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಲಚಾಕ್ಷಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಜಯನಗರದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ನಿರ್ಮಿಸಲಾಗುತ್ತಿರುವ ಗಾಯತ್ರಿ ಭವನಕ್ಕೆ ಸೋಸಲೆ ವ್ಯಾಸರಾಜ ಮಠದ ಶ್ರೀಗಳು ಭೇಟಿ ನೀಡಿ ಪರಿಶೀಲಿಸಿದರು.
ತುಮಕೂರಿನ ಜಯನಗರದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾವತಿಯಿಂದ ನಿರ್ಮಿಸಲಾಗುತ್ತಿರುವ ಗಾಯತ್ರಿ ಸಭಾ ಭವನಕ್ಕೆ ಸೋಸಲ್ಯ ವ್ಯಾಸರಾಜ ಮಠದ ಪೀಠಾಧ್ಯಕ್ಷರಾದ ವಿದ್ಯಶ್ರೀ ಶ್ರತೀರ್ಥ ಶ್ರೀ ಪಾದಂಗಳವರು ಭೇಟಿ ನೀಡಿ ಕಟ್ಟಡದ ಕಾಮಗಾರಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜರಾವ್, ಪಾಲಿಕೆ ಸದಸ್ಯ ಸಿಎಸ್ ರಮೇಶ್, ಎಂಕೆ ನಾಗರಾಜರಾವ್ ಸೇರಿದಂತೆ ಪ್ರಮುಖರು ಶ್ರೀಗಳನ್ನು ಬರಮಾಡಿಕೊಂಡು ಆಗುತ್ತಿರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ಬರುವ ಜೂನ್ ಮೊದಲ ವಾರದಲ್ಲಿ ಕಟ್ಟಡದ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಬ್ರಾಹ್ಮಣ ಸಮುದಾಯದವರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಅಧ್ಯಕ್ಷ ಪಾಟೀಲ್ ನಾಗರಾಜರವರು ತಿಳಿಸಿದರು. ವಿಪ್ರಬಂಧುಗಳಿಗೆ ನಮಸ್ಕರಿಸುತ್ತಾ, ಜಯನಗರ ಪಶ್ಚಿಮದಲ್ಲಿ ನಾವು ಅತಿಥಿ ಗೃಹವನ್ನು ಕಟ್ತಾ ಇದ್ದೀವಿ. ಅತಿಥಿ ಗೃಹ ಈಗ ತಾರಸಿಯಾಗಿ ಮುಂದಿನ ಕೆಲಸಗಳನ್ನು ಸೋಮವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಅತಿಥಿ ಗೃಹನ ಈ ಜಾಗವನ್ನು ಆಡಳಿತ ನರಸಿಂಹಮೂರ್ತಿಯವರು ಕೊಟ್ಟಿದ್ದಾರೆ. ಹಾಗೆಯೇ ಇದಕ್ಕೆ ಅಧಿಕ ಮೊತ್ತವನ್ನು ನಮ್ಮ ಚಂದ್ರಶೇಖರ್ ಆದ ಇಂಡಸ್ಟ್ರಿ ಸಚಿನ್ ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ ಮತ್ತು ನಮ್ಮ ವಿಪ್ರಬಂಧುಗಳೆಲ್ಲ ಕೈ ಜೋಡಿಸಿದ್ದಾರೆ. ಈ ಒಂದು ಕೈ ಜೋಡಿಸೋದ್ರಿಂದ ಈ ಒಂದು ಬೃಹತ್ತಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ಸಹಕಾರ ಆಗ್ತಾ ಇದೆ. ಈ ಒಂದು ಕಟ್ಟಡವು ಇನ್ನು 2 ತಿಂಗಳಲ್ಲಿ ಮುಗಿಸಿ ಅಂದಾಜು ಮೇ ತಿಂಗಳು ಮತ್ತು ಜೂನ್ ಮೊದಲನೇ ವಾರದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ವಿಪ್ರಬಂಧಿಗಳು ಇದಕ್ಕೆ ಕೈ ಜೋಡಿಸಿ ಇದನ್ನು ಒಂದು ಯೋಚಿತವಾಗಿ ನಾವು ಕಟ್ಟಡ ನಿರ್ಮಾಣ ಮಾಡಲು ನನಗೆ ಅನುಕೂಲ ಮಾಡಿಕೊಡೋಕ್ಕಾಗಿ ತಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಟ್ಟಡ ಸಮಿತಿ ಅಧ್ಯಕ್ಷ ಮಂಜುನಾಥ್ ರಾಮಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ಟಿಪಟೂರಿನ ಕೆಟಿ ಶಾಂತಕುಮಾರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ತೀರ್ಮಾನ ಕೈಗೊಂಡಿರುವುದಾಗಿ ಟಿಪಟೂರಿನ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಪ್ರಕಟಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್, ಟಿಪಟೂರು ತಾಲೂಕಿನಲ್ಲಿ ಮಾಡಿರುವ ಸಮಾಜ ಸೇವೆಯಿಂದ ಜನರ ಒತ್ತಾಯ ಮೇರೆಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದರು. ಬಿಜೆಪಿಯಿಂದ ಟಿಕೆಟ್ ಪಡೆದು ಸ್ಪರ್ಧಿಸುವ ಇಚ್ಛೆಯಿದ್ದು ಒಂದು ವೇಳೆ ಟಿಕೆಟ್ ಸಿಗದಿದ್ದರೆ ಪಕ್ಷೇತರರಾಗಿ ಸ್ಪರ್ಧಿಸುವುದಾಗಿ ಶಾಂತಕುಮಾರ್ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಟಿಪಟೂರು ತಾಲೂಕಿನಲ್ಲಿ ನಿಸ್ವಾರ್ಥ ಸಮಾಜ ಸೇವಕನೆಂದು ಗುರುತಿಸಿಕೊಂಡಿದ್ದೇನೆಂದು ಹೇಳಿದರು. ಸಮಾಜ ಸೇವೆಯೇ ನನ್ನ ಪ್ರಮುಖ ಧ್ಯೇಯವಾಗಿದ್ದು ಇದರ ಮೂಲಕವೇ ತಾಲೂಕಿನಲ್ಲಿ ನನ್ನ ಹೆಸರು ಪ್ರತಿಯೊಬ್ಬರಿಗೆ ಗೊತ್ತಿದೆ ಎಂದರು. ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ದೇಶಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಎಂದರು. ಮುಂದೆ ನನ್ನ ಯಾವನೂ ಅಭಿಮತ ಅಂತ ಒಬ್ಬ ಪ್ರಧಾನಿ ಆಗಬೇಕು ಅನ್ನೋದೇ ನನ್ನ ಹಂಬಲ. ಬಹುಶಃ ನಾನು ಇವತ್ತು ನಾನು ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ತಗೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಒಂದು ಹಂಬಲ ಇದೆ. ಬಹುಶಃ ನನಗೆ ಇಲ್ಲೂ ಸಿಗಲಿಲ್ಲ ಅಂದ್ರೂ ನಾನು ಸ್ವತಂತ್ರವಾಗಿ ಲೋಕಸಭೆ ಒಂದು ಅಭ್ಯರ್ಥಿಯಾಗೋಕ್ಕೆ ಸಿದ್ಧವಾಗಿದೆ. ಈಗಾಗಲೇ ನಾನು ನಮ್ಮ ಹಲವಾರು ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಭೇಟಿಯಾಗಿದ್ದೀನಿ. ಅವರನ್ನು ಎಲ್ಲೋ ಒಂದು ಕಡೆ ನನಗೆ ತುಂಬಾ ಸ್ಪಂದಿಸ್ತಾ ಇದ್ದಾರೆ. ಶಾಂತಕುಮಾರ್ ಅಂತಂದ್ರೆ ಒಂದು ಅಲೆಯಾಗಿದೆ ತುಮಕೂರಲ್ಲಿ. ಟಿಪಟೂರು ಸ್ವಾಮಿ, ತುಮಕೂರಿನ ಉಮೇಶ್, ಪುಟ್ಟಸ್ವಾಮಿ, ದಿನೇಶ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ತುಮಕೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು. ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಗೌರವಿಸಲಾಯಿತು. ಪತ್ರಿಕೋದ್ಯಮ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಧನಲಕ್ಷ್ಮೀರವರು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹಾಲಪ್ಪ ಮಾತನಾಡಿ, ತಾವು ವಿದ್ಯಾರ್ಥಿಯಾಗಿದ್ದಾಗ ಐಎಎಸ್ ಐಪಿಎಸ್ ಆಗಬೇಕೆಂಬ ಅಭಿಲಾಷೆ ಇತ್ತು, ಆದರೆ ತಾವು ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದ್ದನ್ನು ನೆನಪಿಸಿಕೊಂಡರು. ಇವ್ರ ಥರನೇ ಹೆಸರುಗಳು ಮಾಡಬೇಕು, ಅವ್ರ ಥರ ಯೂನಿಫಾರ್ಮ್ ಹಾಕೋಬೇಕು, ನಾವು ಒಬ್ಬ ಜಿಲ್ಲಾಧಿಕಾರಿ ಡಿ ಸಿ ಆಗಬೇಕು, ಡೆಪ್ಟಿ ಕಮಿಷನರ್ ಆಗಬೇಕು, ನಾವು ಒಂದು ಕೆಂಪು ಲೈಟ್ನ ಕಾರಲ್ಲಿ ಓಡಾಡಬೇಕು, ಜೊತೆಗೆ ನನ್ನ ತಾಯಿನೂ ನನ್ನ ಹೆತ್ತ ತಾಯಿನೂ ನಾನು ಕೂರಿಸ್ಕೋಬೇಕು ಕಾರಲ್ಲಿ, ಆ ಖುಷಿ ಸಿಗಬೇಕಾಗಿ ಇದು ಇದು ನಮ್ಮ ಮನಸ್ಸಲ್ಲಿ ಅವಾಗ ಹುಟ್ಟುತ್ತಾ ಇತ್ತು ಅವಾಗ ಹಳ್ಳಿಲಿದ್ದಾಗ. ಅದು ಮುಂದೆ ಏನೇನೋ ಕಾಲಾಂತರ ಬೇರೆ ಬೇರೆ ಘಟ್ಟಗಳು ಪರಿಸ್ಥಿತಿಗಳು ಏನೇನೋ ಆಗಿ ಕೊನೆಗೀಗ ರಾಜಕೀಯ ಕ್ಷೇತ್ರನ ನಾವು ಆಯ್ಕೆ ಮಾಡಿಕೊಂಡು ಇದು ಒಂದು ಭಾಗ. ಕಾಲೇಜಿನ ಪ್ರಾಚಾರ್ಯ ರಾಮಚಂದ್ರಪ್ಪ, ಜಿಲ್ಲಾ ವಕ್ಫ್ ಕಮಿಟಿ ಅಧ್ಯಕ್ಷ ಮುಸ್ತಕ್ ಅಹಮದ್, ಪ್ರಾಧ್ಯಾಪಕರಾದ ಕರಿಯಣ್ಣ, ಪದ್ಮನಾಭ್,
ನಿವೃತ್ತ ಅಧಿಕಾರಿ ಗೋವಿಂದೇಗೌಡ, ಪತ್ರಿಕಾ ಛಾಯಾಗ್ರಾಹಕ ಶಾಂತರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿಯಲ್ಲಿ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಸೋಮಶೇಖರ್ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ಮತ ಪಡೆದು ಸಂಸದರಾಗಿ ಆಯ್ಕೆಯಾಗಿರುವ ಕೋಮುವಾದ ಶಕ್ತಿಗಳು ಇಂದು ಸುಪ್ರೀಂಕೋರ್ಟ್ ಅನ್ನು ಅಡ್ಡಗಟ್ಟಿಸಿಕೊಂಡು ಸಂವಿಧಾನದ ಬದಲಾವಣೆಗೆ ಮುಂದಾಗಿರುವುದು ಶೋಷಣೀಯವಾಗಿದ್ದು, ದಲಿತರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಜನತೆ ಸಂವಿಧಾನ ರಕ್ಷಣೆಗಾಗಿ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದರು. ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಗಮ್ ಎನ್ ಶಿವಣ್ಣ ಬಣದಿಂದ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನದ ರಕ್ಷಣೆಗಾಗಿ ಹಾಗೂ ಚಿಂತಾಮಣಿ ತಾಲೂಕು ಸರ್ವ ಸದಸ್ಯರ ಸಭೆಯ ಕಾರ್ಯಕ್ರಮವನ್ನು ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮತ್ತಿತರರು ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಎಲ್ಲ ಜನತೆ ಸಹೋದರ ಸಹೋದರಿಯರಂತೆ ಬಾಳಬೇಕಿದ್ದು ಹಲವಾರು ರೀತಿಯ ಕಾನೂನುಗಳನ್ನು ಜಾರಿ ಮಾಡಿ ಸಂವಿಧಾನವನ್ನು ಜಾರಿಗೆ ತಂದಿದ್ದು, ಈ ಸಂವಿಧಾನದ ಅಡಿಯಲ್ಲಿ ಸಾರ್ವಜನಿಕರಿಂದ ಮತ ಪಡೆದು ಚುನಾಯಿತರಾಗಿರುವ ಕೋಮುವಾದ ಶಕ್ತಿಗಳು ತಮ್ಮ ಆಯ್ಕೆಗೆ ಕಾರಣವಾಗಿರುವ ಅದೇ ಸಂವಿಧಾನವನ್ನು ತಿರುಚಲು ಸುಪ್ರೀಂಕೋರ್ಟ್ ಅನ್ನು ಅಡ್ಡಗಟ್ಟಿ ಇಟ್ಟುಕೊಂಡು ಕೋರ್ಟ್ ಮುಖಾಂತರ ಆದೇಶಗಳನ್ನು ಮಾಡಿಸಿ ಸಂವಿಧಾನದ ತಿದ್ದುಪಡಿಗೆ ಮುಂದಾಗಿರುವ ಕೋಮುವಾದದ ಶಕ್ತಿಗಳ ವಿರುದ್ಧ ವೇದಿಗಳಿದು ಹೋರಾಟಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಎಂದರು. ಶಿವಣ್ಣ ಅವರು ಹೋರಾಟ ಮಾಡಿರ್ತಕ್ಕಂಥ ಯಾವುದೇ ಹೋರಾಟ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಏಕೆಂತಂದ್ರೆ ಬಹುಶಃ ಶಿವಣ್ಣವರ ನಾಯಕತ್ವದ ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಹುಶಃ ನನಗೆ ನನ್ನ ಹೆಗಲಿಗೆ ನನ್ನೆಲ್ಲ ಹಿರಿಯ ಮುಖಂಡರುಗಳು ನನಗೆ ಕಟ್ಟಿದ್ದಾರೆ. ಈ ರಥವನ್ನ ಮುನ್ನೆಡೆದು ಕೃಷ್ಣಪ್ಪನವರ ರಥವನ್ನ ಎನ್ ಶಿವಣ್ಣವರ ಹೋರಾಟದ ರಥವನ್ನ ಈ ರಾಜ್ಯದಲ್ಲಿ ಮುನ್ನೆಡೆಸಬೇಕು. ಈ ರಾಜ್ಯದಲ್ಲಿ ನಡೆಯುವಂತ ಅಲ್ಲೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಖಂಡಿಸ್ತಾ ಈ ದಲಿತ ಸಮುದಾಯಗಳಿಗೆ ಅಲ್ಪಸಂಖ್ಯ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ವಿನಾರಾಯಣ ಸ್ವಾಮಿ, ಕವಾಲಿ ವೆಂಕಟರಮಣಪ್ಪ, ಸಾನಂದ್ ಕುಮಾರ್, ವಿಭಾಗೀಯ ಸಂಚಾಲಕ ಕೆ ಲಕ್ಷ್ಮೀನಾರಾಯಣ್, ಮಹಿಳಾ ಸಂಚಾಲಕಿ ಭಾಗ್ಯಮ್ಮ, ರಾಜ್ಯ ಸಮಿತಿ ಸದಸ್ಯೆ ದೀಪಮ್ಮ, ಚಲಪತಿ ರಾಮಕೃಷ್ಣ, ತಾಲೂಕು ಸಂಚಾಲಕ ಜನಾರ್ದನ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಕ್ಷೇತ್ರದ ಅಭಿವೃದ್ಧಿಯೇ ತಮ್ಮ ಮಂತ್ರವಾಗಿದ್ದು, ಎಲ್ಲರನ್ನ ಒಟ್ಟಾಗಿ ಒಗ್ಗಟ್ಟಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗುರಿಯಿಂದ ಶಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಅವರು ಏಳಿನ ಟಿಪ್ಪು ನಗರ, ಮೆಹಬೂಬ್ ನಗರ, ರೆಹಮತ್ ನಗರದಲ್ಲಿ ಅಲ್ಪಸಂಖ್ಯಾತರ ನಿಧಿಯಿಂದ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಟೌನ್ ಜೆಡಿಎಸ್ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ, ಪಟ್ಟಣದಲ್ಲಿ ಶಾಸಕರು ಇದುವರೆಗೂ 6.5 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನ ನೀಡಿದ್ದು, ಪಕ್ಷಾತೀತವಾಗಿ ಪಟ್ಟಣದೆಲ್ಲೆಡೆ ರಸ್ತೆಗಳ ಕಾಂಕ್ರೀಟೀಕರಣ, ಡಾಂಬರೀಕರಣ ಹಾಗೂ ಕುಡಿಯುವ ನೀರಿಗೆ ಕೊಳವೆ ಬಾವಿಯನ್ನು ಕೊರೆಸಲಾಗುತ್ತಿದೆ ಎಂದು ತಿಳಿಸಿದರು. ಟೌನ್ ಅಲ್ಪಸಂಖ್ಯಾತ ಘಟಕದ ಜೆಡಿಎಸ್ ಅಧ್ಯಕ್ಷ ಸಾದತ್ ಪಾಷಾ ಮಾತನಾಡಿ, ಬಹಳ ದಿನದಿಂದ ಬೆಳೆಯುತ್ತಿರುವ ಟಿಪ್ಪು ನಗರ, ರೆಹಮತ್ ನಗರ ಮತ್ತಿತರೆಡೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು, ಶಾಸಕರು ಅವುಗಳನ್ನು ಅಭಿವೃದ್ಧಿಪಡಿಸಲು ಹೊರಟಿರುವುದು ಅಭಿನಂದನಾರ್ಹವೆಂದು ತಿಳಿಸಿದರು. ಲಕ್ಷ್ಮೀ ಬಿಡಿ ಮಾಲೀಕರಾದ ರಿಜ್ವಾನ್, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬಣ್ಣ, ಟೌನ್ ಜೆಡಿಎಸ್ನ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಬೊಮ್ಮಲ್ ಮಾಜಿ ನಿರ್ದೇಶಕ ದಾಂಡಿಕನಹಳ್ಳಿ ನಾರಾಯಣಸ್ವಾಮಿ, ಪುರಸಭೆ ಮಾಜಿ ಮುಖ್ಯಾಧಿಕಾರಿ ಶಿವಕುಮಾರ್, ವಿಶ್ವನಾಥ್, ರುದ್ರಮೂರ್ತಿ, ಬಸವರಾಜು, ಬೇಕರಿ ಶಿವಣ್ಣ, ಜೆಡಿಎಸ್ನ ತಂತ್ರಜ್ಞಾನ ಘಟಕದ ಹರ್ಷ, ಕಸಪ್ಪ ಮುನಿವೀರಣ, ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷರಾದ ಚಿನ್ನಪ್ಪ, ಕೇಶವ್, ಮುನಿರಾಜು, ಮಯೂರ, ಜೆಡಿಎಸ್ ಮುಖಂಡರಾದ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ತಾಲೂಕು ಹೆಗ್ಗೇರಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ 275 ವಿದ್ಯಾರ್ಥಿನಿಯರಿಂದ ಮ್ಯಾರಥಾನ್ ನಡೆಯಿತು. ತುಮಕೂರು ತಾಲೂಕು ಹೆಗ್ಗೇರಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಜೆಸಿಎ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಸಹಯೋಗದೊಂದಿಗೆ ಸಿದ್ದಾರ್ಥ ಶಾಲೆಯ 275 ವಿದ್ಯಾರ್ಥಿನಿಯರಿಗೆ ಜೆಸಿಎ ಅಧ್ಯಕ್ಷತೆ ತೇಜಸ್ವಿ, ಕಾರ್ಯದರ್ಶಿ ಜೆಸಿ ಲತಾ ಮಹೇಶ್, ವಲಯಾಧಿಕಾರಿ ಜೆಸಿ ಶೋಭಾ ಮತ್ತಿತರರೊಂದಿಗೆ ರನ್ ಫಾರ್ 9 ಮ್ಯಾರಥಾನ್ ನಡೆಯಿತು. ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಧರ್ಮಸ್ಥಳ ಸಂಘಗಳನ್ನು ನಡೆಸುವ ಮೂಲಕ ಮದ್ಯಪಾನ ನಿಷೇಧ, ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒತ್ತು ನೀಡುವಂತಾಗಿದೆ. ಇದಕ್ಕೆ ಜೀವಂತ ಉದಾಹರಣೆ ಎಂದರೆ ತಾವು ಪ್ರತಿನಿಧಿಸುವ ದುಗ್ಗಸಂದ್ರ ಹೋಬಳಿಯ ವ್ಯಾಪ್ತಿಗೆ ಬರುವ 5 ಗ್ರಾಮ ಪಂಚಾಯಿತಿಗಳಲ್ಲೂ ಮಹಿಳೆಯರೇ ಅಧ್ಯಕ್ಷರಾಗಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್ ಕುಮಾರ್ ಅಭಿಪ್ರಾಯಪಟ್ಟರು.
ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜ್ಞಾನ ವಿಕಾಸ ಸಂಸ್ಥೆ ಸಹಯೋಗದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಮಾತನಾಡಿದರು. ಮುಳಬಾಗಿಲಿನ ಜೈನ ಶಾಲೆಯ ಪ್ರಾಂಶುಪಾಲೆ ಅನಿತಾ ರಮೇಶ್ ಮಾತನಾಡುತ್ತಾ, ಸ್ತ್ರೀಯರು ಇಂದು ಎಲ್ಲ ರಂಗಗಳಲ್ಲಿಯೂ ಸೈ ಎನಿಸಿಕೊಂಡಿದ್ದು ತಮ್ಮ ಜೀವನದ ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗೆ ಪುರುಷರಷ್ಟೇ ಸಮಾನವಾಗಿ ಕೆಲಸ ಮಾಡುವ ಮೂಲಕ ಹೊಸ ಇತಿಹಾಸಕ್ಕೆ ನಾಂದಿ ಹಾಡುತ್ತಿದ್ದಾಳೆ. ಇಂದು ಪುರುಷರು ಮೇಲು ಮಹಿಳೆಯರು ಕೀಳು ಎಂಬ ಮನೋಭಾವನೆ ಖಂಡಿತ ಇಲ್ಲವಾಗಿರುವುದು ನಿಜಕ್ಕೂ ಸಂತೋಷಕರ ವಿಚಾರ ಎಂದರು. ನಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದೇ ದುರ್ಬಲವಾಗಿತ್ತು. ಆದರೆ ಇಂದು ಹೆಣ್ಣು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡೆಯುವುದರ ಮುಖಾಂತರ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದರೆ ಇದು ಆರೋಗ್ಯಕರ ಬೆಳವಣಿಗೆ ಎಂದರು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಳಗ್ಗೆ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತವನ್ನು ಏರ್ಪಡಿಸಿದ್ದು ಅರ್ಚಕ ಶೇಷಾದ್ರಿ ಅಯ್ಯರವರಿಂದ ಧಾರ್ಮಿಕ ಪ್ರವಚನವನ್ನು ಏರ್ಪಡಿಸಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎವಿ ಶ್ರೀನಿವಾಸ್, ಕೆಪಿಸಿಸಿ ಕಾರ್ಯದರ್ಶಿ ಒತ್ತನೂರು ಶ್ರೀನಿವಾಸ್, ಮಡಿಯನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಚಂದ್ರಶೇಖರ್, ಎಸ್ ಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಜಿ ರಮೇಶ್, ಜ್ಞಾನ ವಿಕಾಸ ಸಂಸ್ಥೆಯ ಎಂ ಸೌಮ್ಯ, ತಿಮ್ಮೇಶ್ ನಾಗಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.